ಎರಡ್ ಸಾವಿರದ 15 ಅನಿಸ್ತದೆ ಒಂದು ದೊಡ್ಡ ಆಪತ್ತು ಬಂದಿತ್ತು ಕರ್ನಾಟಕ ಕೃಷ್ಣ ಟ್ರಿಬ್ಯುನಲ್ ವಿಚಾರದಲ್ಲಿ ತೆಲಂಗಾಣ ಆಂಧ್ರದ ಜಗಳ ನಮಗೆ ಬಂದು ಬಹಳ ಸಮಸ್ಯೆ ಆಗ್ತಿತ್ತು ಸುಪ್ರೀಂ ಕೋರ್ಟ್ ಇನ್ನೇನು ಆದೇಶ ಪಾಲಿಸಬೇಕನ್ನುವಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿ ನಾವು ಯಡಿಯೂರಪ್ಪನವರೆಲ್ಲ ಕೂಡ ದಿಲ್ಲಿಗೆ ಹೋಗಿ ಹಿಂಗಾಗಿದೆ ಅಂತೆಲ್ಲ ಹೇಳಿದ ಮೇಲೆ ಅವರೇ ಸ್ವಂತ ಉಮಾಭಾರತಿ ಹತ್ರ ಬಂದು ಅವ್ರಿಗೇನೊಂದು ಆದೇಶ ಮಾಡಿದ್ರು ಅದನ್ನು ಬದಲಾವಣೆಯನ್ನು ಮಾಡಿ ಲಾ ಡಿಪಾರ್ಟ್ಮೆಂಟ್ನಿಂದ ಅದು ಮರುದಿವಸ ನಮ್ಮ ಸಾಲಿಸಿಟರ್ ಜನರಲ್ಲು ಮಾತನಾಡಬೇಕು ಲಾ ಸೆಕ್ರೆಟರಿ ಅವರು ಹಿಂದೆ ಮುಂದೆ ನೋಡೋಕ್ಕತ್ತು ನಾವು ಈಗಾಗಲೇ ಒಂದು ಬರೆದಿದ್ದೇವೆ ಹೆಂಗೆ ಬರೀಬೇಕು ಅಂತ ವಾಟರ್ ರಿಸೋರ್ಸ್ ಮಂತ್ರಾಲಯನೇ ಬದಲಾವಣೆ ಮಾಡಿದ್ಮೇಲೆ ಇದು ಮಾಡ್ಬೋದು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದರು ಕೇಳಾಗ್ತಾ ಇರಲಿಲ್ಲ ನಾನು ನಾಳೆ ನೋಡ್ತೇನೆ ಅಂದರು ಈಗ ಇದನ್ನು ಬರೆದ್ರೆ ಸರಿ ಇದನ್ನು ನ್ಯಾಯಸಮ್ಮತವಾಗಿ ಇದನ್ನು ಫೈಲಲ್ಲಿ ಕ್ಲಿಯರ್ ಮಾಡಿದ್ರೆ ಸರಿ ನಾಳೆ ಆದರೆ ನೀವು ನಾಳೆ ಇರೋದಿಲ್ಲ ಲಾ ಸೆಕ್ರೆಟ್ರಿ ಇನ್ನೊಬ್ಬರು ಬರೀತಾರೆ ಹೋಗಲಿ ಕೂಡಲೇ ಅದಕ್ಕೆ ಆದೇಶ ಬಂತು ಮರುದಿವಸ ಸಾಲಿಸಿಟರ್ ಜನರಲ್ ನಿಂತು ಕರ್ನಾಟಕದ ಪರ ವಾದ ಮಾಡಿ ಅವತ್ತು ಕರ್ನಾಟಕಕ್ಕೆ ಬಂದಂಥ ಆಪತ್ತನ್ನು ತಪ್ಪಿಸೋದ್ರಲ್ಲಿ ಅನಂತಕುಮಾರ್ ಅವರು ಮಾಡ್ಕೊಳ್ಳೇಬೇಕು ಹೀಗೆ ಮತ್ತೆ ಏನಾದರೂ ಗೊತ್ತಿಲ್ಲದ್ರೆ ತಿಳ್ಕೊಳ್ಳುವಂಥ ಅಭ್ಯಾಸ ಆಯಿತು ನೀರಾವರಿ ಬಗ್ಗೆ ಬಂದಾಗ ದಿಲ್ಲಿಯಲ್ಲಿ ಏನಾದರೂ ಬಂದರೆ ಕೂಡಲೇ ನಾನು ಫೋನ್ ಮಾಡ್ತಾ ಇದ್ದೆ ಬಸವರಾಜಿಗೆ ಬಂದಿದ್ದೆ ಇದನ್ನು ಹೆಂಗೆ ಮಾಡೋದು ಏನಿಲ್ಲ ತಗೊಳ್ಳೋದು ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರನ್ನು ಸ್ಟೇಟ್ಸ್ಮನನ್ನು ನಾವು ಕಳ್ಕೊಂಡಿದ್ದೇವೆ ನನಗೆ ವೈಯಕ್ತಿಕವಾಗಿ ಅವರು ಇಲ್ಲ ಅಂತ ಅನಿಸ್ತಾನೆ ಇಲ್ಲ ಇಟ್ ಇಸ್ ಹಾರ್ಡ್ ಟು ಬಿಲೀವ್ ಅವರು ಮಾಡಿರುವಂಥ ಚಟುವಟಿಕೆ ನಮ್ಮ ಸುತ್ತಲೂ ಇಷ್ಟಿದ್ದಾವೆ ಆ ಚಟುವಟಿಕೆ ನೋಡಿದಾಗ ಅವ್ರು ಇಲ್ಲೇ ಇದ್ದಾರೆ ಈ ಚಟುವಟಿಕೆ ಮುಂದುವರಿತಾ ಇದೆ ಮಾಡ್ತಾ ಇದೆ ಅನ್ನುವಂಥ ಭಾವನೆ ಬರ್ತದೆ ಮತ್ತು ಎಲ್ಲರ ಜೊತೆಗೂ ಹಿರಿಯರ ಜೊತೆಗೆ ಕಿರಿಯರ ಜೊತೆಗೆ ಇರುವಂಥ ಆತ್ಮೀಯ ಸಂಬಂಧ ನೋಡಿದಾಗ ನಮ್ಗೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಶಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅನ್ನೋಂಥದ್ದು ಇದೆ ಆದರೆ ಅವ್ರು ಮಾಡಿರುವಂಥ ಕೆಲಸಗಳು ನಮಗೆ ಪ್ರೇರಣೆ ಅವುಗಳನ್ನು ಮುಂದಿಟ್ಕೊಂಡು ನಾವೆಲ್ಲರೂ ಹೋಗೋಣ ನಮ್ಮ ಶ್ರೀಮತಿ ಅನಂತಕುಮಾರ್ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಇದ್ದಾಗಲೂ ಕೂಡ ಅವರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಅಪರೂಪ ಅವರು ಎಬಿಪಿಯಿಂದ ಬಂದವರು ಅವರಿಗೂ ಆ ನಾಯಕತ್ವದ ಗುಣ ಇದೆ ಹೀಗಾಗಿ ಅವರ ಅದಮ್ಯ ಚೇತನದ ಕೆಲಸ ಇರ್ಬೋದು ಯಾವುದಾದ್ರು ಕ್ರಾಂತಿ ಸಸ್ಯಕ್ರಾಂತಿ ಸಸ್ಯಾಗ್ರಹ ಇರ್ಬೋದು ಹಲವಾರು ಕಾರ್ಯಕ್ರಮಗಳು ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಮತ್ತು ಅನಂತಕುಮಾರ್ ಅವರ ಸ್ಮಾರಕಕ್ಕಾಗಿ ಅದೆಲ್ಲ ಏನೆಲ್ಲವನ್ನೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಅವ್ರಿಗೆ ಒಂದು ದೊಡ್ಡ ಕಲ್ಪನೆ ಇದೆ ಅದಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಿಲ್ತದೆ ಬೆಂಬಲವನ್ನು ಕೊಡ್ತದೆ ಅದು ಸಾಧನ ಬಳಸ್ತೇವೆ ಮಾತನ್ನು ಹೇಳಿ ಭಾಳಷ್ಟು ವೈಯಕ್ತಿಕ ವಿಚಾರಗಳಿದ್ದಾವೆ ಇಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ ಇನ್ನೊಂದು ದಿವಸ ಆ ಕೆಲಸ ಮಾಡ್ತೀವಿ ಆದರೆ ನನ್ನ ಆತ್ಮೀಯ ಮಿತ್ರ ನನ್ನ ಮೊದಲನೆಯ ಸಾರ್ವಜನಿಕ ಹೋರಾಟದ ಒಬ್ಬ ಅತ್ಯಂತ ಆತ್ಮೀಯ ಸಂಗಾತಿ ನಾವು ಮೆಚ್ಚಿದಂಥ ನಾಯಕ ಜನ ಮೆಚ್ಚಿದಂಥ ನಾಯಕ ಜಗ ಮೆಚ್ಚಿದ ನಾಯಕ ಅವರ ತಂದೆ ತಾಯಿಗಳಿಗೆ ಮೆಚ್ಚಿನ ಮಗ ದೇಶದ ಅಪ್ರಥಮ ಭಾರತ ಮಾತೆಯ ಒಬ್ಬ ಪುತ್ರ ನಮಗೆ ಸದಾಕಾಲ ಪ್ರೇರಣೆ ಇರ್ತದೆ ಅದಕ್ಕಾಗಿ ಅನಂತ ಪ್ರೇರಣೆಯನ್ನು ಕೊಡುವಂಥ ಒಂದು ಇವತ್ತು ಸ್ಥಳವನ್ನು ಉದ್ಘಾಟನೆ ಮಾಡಿದ್ದೇವೆ ಅವರು ಕರ್ಮ ಕ್ಷೇತ್ರ ಅವ್ರ ಕುಂತಿಲೆಲ್ಲ ಕೆಲಸವನ್ನು ಮಾಡಿದ್ದಾರೆ ಹಲವಾರು ಬಾರಿ ನಾನು ಅವ್ರ ಜೊತೆಗೆ ಕೂತು ಚರ್ಚೆಯನ್ನು ಮಾಡಿದ್ದೇನೆ ನಾನು ಅವ್ರಿಗೆ ಹೇಳ್ತಿದ್ದೆ ನಾನು 11 ಗಂಟೆ ಕೆಲಸ ಅಂತ 11 ರಿಂದ 1:30-2 ಗಂಟೆ ಮಟ್ಟ ವಿಷಯಗಳ ಚರ್ಚೆ ಮಾಡೋದು ಮಾತನಾಡೋದು ಆಮೇಲೆ ಪಕ್ಕದಲ್ಲಿ ಹೋಟ್ಲಲ್ಲಿ ಊಟ ಮಾಡಿಸೇ ಕಳಿಸ್ತಿದ್ರು ಹಂಗೆ ಕಳಿಸ್ತಿರಲಿಲ್ಲ ಅದಿನ್ನೂ ನನಗೆ ನೆನಪಿದೆ ಆ ನೆನಪುಗಳನ್ನು ಸದಾಕಾಲ ಜೀವಂತವಾಗಿ ಇಟ್ಕೊಂಡು ಅವರ ವಿಚಾರಗಳನ್ನು ಪಾಲಿಸುತ್ತಾ ಅವರು ಹಾಕಿಕೊಟ್ಟಂಥ ಕಾರ್ಯಕ್ರಮಗಳು ನಡೆಸೋ ಮುಖಾಂತರ ಅವರ ಒಂದು ಗೌರವವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋಣ ಕರ್ನಾಟಕ ಎಂದೂ ಕೂಡ ಅನಂತಕುಮಾರ್ ಅವ್ರನ್ನ
ಮರೆಯಕ್ಕೆ ಸಾಧ್ಯ ಇಲ್ಲ, ಮರೆಯೋದಿಲ್ಲ. ಅನಂತ್ ಕುಮಾರ್ ಅವರು ಅನಂತ ಅನಂತವಾಗಿದ್ದಾರೆ ಹೊರತಾಗಿ ಅವರೆಂದೂ ಕೂಡ ದಿವಂಗತರಾಗಲ್ಲ. ಅವರ ಬದುಕಿನಲ್ಲಿ, ಅವರ ಕ್ರಿಯಾಶೀಲತೆಯಲ್ಲಿ ಅನಂತ ಅನಂತವಾಗಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮುನ್ನಡೆಯೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.